ಕೇಂದ್ರ ಸರ್ಕಾರವು 2003 ವಿದ್ಯುತ್ ಕಾಯ್ದೆ ತಿದ್ದುಪಡಿಗೆ ತರುವ ಮೂಲಕ ವಿದ್ಯುತ್ ಪ್ರಸರಣ ನಿಗಮ ವಿತರಣಾ ಕಂಪನಿಗಳನ್ನು ಖಾಸಗೀಕರಣಕ್ಕೆ ವಿರೋಧಿಸಿ ಬಾಗಲಕೋಟೆ ಪಟ್ಟಣದ ಹೆಸ್ಕಾಂ ಮತ್ತು ಕೆಪಿಟಿಸಿಎಲ್ ನೌಕರ ಸಮಿತಿ ವತಿಯಿಂದ ರಟ್ಟಿಗೆ ಕಪ್ಪು ಪಟ್ಟಿ ಧರಿಸಿ ಸಾಂಕೇತಿಕವಾಗಿ ಗುಳದಗುಡ್ಡೆಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಹೆಸ್ಕಾಂ ಉಪವಿಭಾಗ ಸಹಾಯಕ ನಿರ್ವಾಹಕ ಇಂಜಿನಿಯರ್ ಪ್ರಕಾಶ ಪೋಚಗುಂಡಿ ಮಾತನಾಡಿ, ದೇಶದ ಜನತೆ ಮಹಾಮಾರಿ ಕೊರೋನಾ ಹೊಡೆತಕ್ಕೆ ನಲುಗಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರ ಸದ್ಯದ ಪರಿಸ್ಥಿತಿ ಅರಿಯದೆ ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿರುವುದು ಸರಿಯಲ್ಲ. ಇವತ್ತಿನ ಖಾಸಗೀಕರಣ ಮುಂದೆ ಒಂದು ದಿನ ಕೂಲಿ ಕೆಲಸಕ್ಕೆ ಈಡಾಗುತ್ತದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳುತ್ತಾ ನಾವು ರೈತರಿಗೆ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಿದ್ದೇವೆ. ಇನ್ನು ಹೆಚ್ಚಿನ ಸೇವೆಯನ್ನು ಮಾಡೋಣ. ಈ ಪ್ರತಿಭಟನೆ ಇಲ್ಲಿಗೆ ಮುಗಿಯಬಾರದು. ಕೇಂದ್ರ ಸರ್ಕಾರವು ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ಮರಳಿ ಪಡೆಯುವವರೆಗೂ ಪ್ರತಿಭಟನೆ ಮುಂದುವರಿಸುತ್ತಿದ್ದೇವೆ ಎಂದು ಹೇಳಿದರು. ಏನಪ್ಪ ಅಂತಂದ್ರೆ, ಕೇವಲ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವುದಷ್ಟೇ ಅಲ್ಲ, ಇವೇನು ಸೇವೆಗಳಲ್ಲವ ನೋಡು, ಈ ಸೇವೆಗಳು ಜನರಿಗಾಗಿನೇ ಇರಬೇಕು, ಈ ವ್ಯಾಪಾರೀಕರಣ ಆಗಬಾರದು ಅಂತ ಅನ್ನುವಂತ ಒಂದು ಭಾವನೆಯನ್ನು ಇಟ್ಟುಕೊಂಡು ವೆಲ್ಫೇರ್ ಡೆಮೋಕ್ರೆಟಿಕ್ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೆಂಬಲ್ನವನ್ನು ಓದಿದಾಗ ಪ್ರೆಂಬಲ್ಗರು ಬರುವುದು ಡೆಮೋಕ್ರೆಟಿಕ್ ಅಷ್ಟೇ ಅಲ್ಲ, ವೆಲ್ಫೇರ್ ಡೆಮೋಕ್ರೆಟಿಕ್ ಅಂತೇಳಿ ನಮ್ಮ ಭಾರತದ. ಇನ್ನು ಹೆಸ್ಕಾಂ ಶಾಖಾಧಿಕಾರಿ ಎಸ್ಎಚ್ ಹಿರೇಮಠ ಮಾತನಾಡಿ, ಕೇಂದ್ರ ಸರ್ಕಾರವು 2003 ಮತ್ತು 2020 ಕಾಯ್ದೆ ತಿದ್ದುಪಡಿಗೆ ವಿರೋಧಿಸಿ ಇದರ ಮೊದಲು ಕಾಯ್ದೆ ಕಾನೂನುಗಳು ಗ್ರಾಹಕರಿಗೆ ವಿದ್ಯುತ್ ಕೊಡುತ್ತಿಲ್ಲವೇ, ಈಗ ಯಾಕೆ ಅವಶ್ಯಕತೆ ಇತ್ತು ಎಂದು ಅವಲೋಕನೆ ಮಾಡಿದಾಗ ಸರ್ಕಾರವು ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳದೆ ವ್ಯಾಪಾರೀಕರಣ ಮಾಡಲಿಕ್ಕೆ ಸರ್ಕಾರ ಹೊರಟಿದ ಸ್ಪಷ್ಟ ಚಿತ್ರೀಕರಣ ಕಾಣುತ್ತಿದೆ. ರೈತ ಮತ್ತು ಗ್ರಾಹಕರಿಗಾಗಿ ಜನಸೇವೆ ಮಾಡಬೇಕು, ವ್ಯಾಪಾರೀಕರಣ ಆಗಬಾರದು. ವ್ಯಾಪಾರೀಕರಣ ಮಾಡಿ ನಾವು ಲಾಭಕ್ಕಾಗಿ ಬಂದಿಲ್ಲ. ರೈತರ ವಿದ್ಯುತ್ ಪಂಪ್ ಸೆಟ್ ಖಾಸಗೀಕರಣಗೊಂಡರೆ ರೈತರಿಗೆ ಉಚಿತವಾಗಿ ವಿದ್ಯುತ್ ದೊರಕುವುದಿಲ್ಲ ಮತ್ತು ವಿದ್ಯುತ್ ದರ ಯೂನಿಟ್ಗೆ ದ್ವಿಗುಣವಾಗಲಿದೆ ಎಂದು ಹೇಳಿದರು. ಈ ಪ್ರತಿಭಟನೆಯಲ್ಲಿ ಕೆಪಿಟಿಸಿಎಲ್ ರಾಜೇಶ್ ಮದ್ರಿ, ಮೇಲ್ವಿಚಾರಕ ಎಂಎಸ್ ಮಡಿವಾಳರ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.